ಮೂಡ ಹಗರಣವನ್ನು ಬಯಲಿಗೆಳೆಯೋದ್ರೊಳಗೆ ಪ್ರಮುಖ ಪಾತ್ರ ವಹಿಸಿದ್ರು ಮೈಸೂರಿನ ಅವರು ಇರ್ಬೋದು ಸ್ನೇಹಮಯಿ ಕೃಷ್ಣ ಅವ್ರಿರ್ಬೋದು ಅವರಿಗೆ ಬೆದರಿಕೆ ಬರ್ತಾ ಇದೆ ಅನ್ನೋದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ವಿಷಯ ಯಾಕೆಂದರೆ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರು ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥವರು ಮುಖ್ಯಮಂತ್ರಿಗಳ ಆರೋಪಿ ಸ್ಥಾನದಲ್ಲಿರೋದು ಅವ್ರ ಮೇಲೆ ಆಪಾದನೆ ಬಂದಿರೋದು ಅವ್ರ ಮೇಲೆ ಕೊಲೆ ಬೆದರಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಸರ್ಕಾರ ತಗೊಳ್ಬೇಕು ನಾನು ಆಗ್ರಹಿಸ್ತೇನೆ ಜಿ ಪಿ ಅವರು ಅದು ಸ್ನೇಹಮಯಿ ಕೃಷ್ಣ ಅವರು ಇರ್ಬೋದು ಅವರು ಇರ್ಬೋದು ಇವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಟಿ ಜೆ ಅಬ್ರಹಮು ಸೇರಿದಂತೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಎರಡು ಕಾರಣಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸ್ಬೇಕು ಅವರು ಹೈ ಪ್ರೊಫೈಲ್ ಕೇಸ್ನ ಟ್ಯಾಕಲ್ ಮಾಡ್ತಾ ಇದ್ದಾರೆ ನಾಳೆ ಇನ್ಯಾರಾದರೂ ಅವ್ರ ಮೇಲೆ ಹಲ್ಲೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರೋದಕ್ಕೆ ಪ್ರಯತ್ನ ಮಾಡಿ ತರೋದಕ್ಕೆ ಪ್ರಯತ್ನ ಮಾಡಬಹುದು ಅಥವಾ ಮುಖ್ಯಮಂತ್ರಿಗಳ ಕಡೆಯಿಂದಲೇ ಅವ್ರನ್ನ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ನಡೀಬಹುದು ಹಾಗಾಗಿ ಎರಡೂ ಹಿನ್ನೆಲೆಯಲ್ಲಿ ಅವರಿಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು ಅಂತ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ ಇನ್ನೊಂದು ಆರನೇ ತಾರೀಖ್ ಗೌರಿ ಹಬ್ಬದ ದಿನ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಪೂರ್ಣ ಯೋಜನೆಯ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದೆ ಎತ್ತಿನಹೊಳೆ ಯೋಜನೆಯ ಮೊದಲನೇ ಹಂತದ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ಮುಂಚೆ ಶಂಕುಸ್ಥಾಪನೆ ನಡೆಸಿದ ಸಂದರ್ಭದಲ್ಲಿ ಒಂದು ವರ್ಷದೊಳಗೆ ನೀರು ಕೊಡ್ತೀವಿ ಅಂತ ಭಾಷಣ ಮಾಡಿ ಲೋಕಸಭೆ ಚುನಾವಣೆಯನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಪಾರ್ಟಿ ಗೆಲ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವತ್ತು ಮುಖ್ಯಮಂತ್ರಿ ಆಗಿದ್ರು ಅವ್ರು ಹೇಳಿದ ಮಾತು ಒಂದು ವರ್ಷದ ಒಳಗೆ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸ್ತೇವೆ ಅಂತಕ್ಕಂಥ ಮಾತು ಹೇಳಿದರು ಇಡೀ ಯೋಜನೆಯ ಆರಂಭಿಕ ವೆಚ್ಚ ಎಂಟು ಸಾವಿರ ಕೋಟಿ ಪರಿಷ್ಕೃತ ಅಂದಾಜು ಹನ್ನೆರಡು ಸಾವಿರ ಕೋಟಿ ಈಗ ಇಪ್ಪತ್ತ್ ಸಾವಿರ ಕೋಟಿ ರೂಪಾಯಿ ಕೋಟಿ ರೂಪಾಯಿಗೆ ಮೂರನೇ ಬಾರಿಗೆ ಪರಿಷ್ಕೃತವಾಗಿ ಎರಡನೇ ಬಾರಿಗೆ ಪರಿಷ್ಕೃತವಾಗಿ ಅಪ್ರೂವಲ್ ತಗೊಂಡಿದ್ದಾರೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಬಿಲ್ಲೇ ಕೊಟ್ಟಿದ್ದಾರೆ ನನಗಿರೋ ಮಾಹಿತಿ ಪ್ರಕಾರ ಇನ್ನೊಂದು ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆಯಂತೆ ಈಗ ಕೊಟ್ಟಿರೋ ಬಿಲ್ಲೇ ಹದಿನಾರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಉದ್ದೇಶ ಇದ್ದಿದ್ದು ಏಳು ಜಿಲ್ಲೆಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನವೂ ಸೇರಿದಂತೆ ಏಳು ಜಿಲ್ಲೆಗಳಿಗೆ ಚಿತ್ರದುರ್ಗ ಸೇರಿ ಏಳು ಜಿಲ್ಲೆಗಳಿಗೆ ಕೆರೆ ತುಂಬಿಸಿ ಕುಡಿಯೋ ನೀರು ಕೊಡ್ತಕ್ಕಂಥ ಯೋಜನೆ ಇದು ಹೇಳಿದ್ದು ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರಿದೆ ಅಂತ ಹೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಹೇಳಿದರು ಅಧಿಕೃತವಾಗಿ ರಿಪೋರ್ಟ್ ಕೊಟ್ಟರು ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಅಲ್ಲಿ ಅಲ್ಲಿಲ್ಲ ಅಂತ ಅಧಿಕೃತವಾಗಿ ವರದಿ ಕೊಟ್ಟರು ನ್ಯಾಷನಲ್ ಹೈಡ್ರಾಲಜಿಕಲ್ ಇನ್ಸ್ಟ್ಯೂ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಅವರು ರಿಪೋರ್ಟ್ ಕೊಟ್ಟರು ಇದನ್ನು ಸಮಗ್ರ ಅಧ್ಯಯನ ಮಾಡಬೇಕು ತಾಂತ್ರಿಕ ಅಧ್ಯಯನ ಮಾಡಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರು ನೂರು ದಿನ ನೀರು ಬಂದರೂ ಕೂಡ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಲಭ್ಯ ಆಗಲ್ಲ ನೀವು ಮಳೆ ನೀರನ್ನು ಆಧರಿಸಿಯೇ ಈ ಯೋಜನೆ ರೂಪಿಸ್ತಾ ಇದ್ದೀರಿ ಅನ್ನುವಂಥ ಒಂದು ವರದಿಯನ್ನು ಅವ್ರು ಕೊಟ್ಟಿದ್ದರು ಇಷ್ಟಾದ ಮೇಲೂ ಕೂಡ ಕೆಲವು ನಿವೃತ್ತ ಅಧಿಕಾರಿಗಳನ್ನು ಬಳಸಿಕೊಂಡು ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರಿದೆ ಅಂಥೇಳಿ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿ ಇದು ರೈತರಿಗೆ ಅನುಕೂಲ ಆಗುತ್ತೆ ಏಳು ಜಿಲ್ಲೆಗೆ ಅನುಕೂಲ ಆಗುತ್ತೆ ಐನೂರ ತೊಂಬತ್ತೇಳು ಕೆರೆಗಳನ್ನು ತುಂಬಿಸ್ಬಿಡ್ತೇವೆ